ಬಿಡಿನಣ್ಣ ಶ್ರೀಕಾಂತ್ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಇಲ್ಲ ನಾನು ಗೇಟ್ ಹತ್ರ ಏಂಜಲ್ ವೇಟ್ ಮಾಡ್ತಾ ಇರ್ತೀನಿ ಬಿಡಿನಣ್ಣ ಶ್ರೀಕಾಂತ್ ಕುತ್ಕೊಳ್ಳಿ ಅತಿಥಿ ಬರ್ತಾಳೆ ನೀನು ಹೊರಗೋ ಕಾಯೋದ್ ಬೇಡ ನಾ ನನಗೆ ಇಲ್ಲಿ ಬೋರ್ ಆಗ್ತಿದೆ ನಾನು ಅಲ್ಲೋಗಿ ವೇಟ್ ಮಾಡ್ತೀನಿ ದಿಗಂತ್ ಹೊರಗಡೆ ಬಿಸಿಲಿದೆಪ್ಪ ನೀ ಗೇಟ್ ಹತ್ರ ಯಾಕೆ ಹೋಗಿ ನಿಂತ್ಕೋತೀಯ ಒಂದ್ ಕೆಲಸ ಮಾಡು ನಿನ್ ಟಾಯ್ಸ್ ಜೊತೆ ಆಟಾಡ್ತೀಯ ಇಲ್ಲಾಂದ್ರೆ ರಂಗನ್ ಜೊತೆ ಆಟಾಡ್ತೀಯ ಬೇಡ ನಾನು ಏಂಜಲ್ ಬಂದ್ಮೇಲೆ ಏಂಜಲ್ ಜೊತೆನೇ ಆಡ್ತೀನಿ ನನಗೆ ಬೇರೆ ಯಾರ ಜೊತೆ ಆಡಕ್ಕೆ ಇಷ್ಟ ಇಲ್ಲ ನಾನು ಅಲ್ಲೋಗಿ ವೇಟ್ ಮಾಡ್ತೀನಿ ಬಾವಾ ಹಠ ಮಾಡಬೇಡಿ ಟಿವಿ ನೋಡ್ತೀರಾ ಇರಿ Hey Tara Cinema Sangda Chiti 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 ella sutu aste bartare bulla tabulla iru soppa putti irunga nichodo idunalla nim guess kodaga illa ninge ore ramanna re konegu kotralla ke hey ee anchor na nan thumba sara nodidini amma ee anchor hesru gottu nanige avara hesru akkul balaji anta I like him superstar rajnikanth avanu beti madiddu on cinema nodi mane karisukondu pranati ಯಾವ ಶೋ ನಮ್ಮ ಟಿವಿ ನೋಡಕ್ಕೆ ಆಸಕ್ತಿ ಇಲ್ದನು ಇಷ್ಟು ಆಸಕ್ತಿಯಿಂದ ಟಿವಿ ನೋಡ್ತಿದ್ದಾನೆ ಮಾವ ಇದು ಭಾವನ್ ಫೇವರೇಟ್ ಶೋ ಗಾನಾ ಭಜನಾ ಅಂತ ಭಾವ ಈ ಶೋನ ಮಿಸ್ ಮಾಡದೆ ನೋಡ್ತಾರೆ ಇದರಲ್ಲಿ ಎಲ್ಲ ಬಂದು ಸಾಂಗ್ ಆಡ್ತಾರೆ ಸಾಂಗ್ಸ್ ಬಗ್ಗೆನೇ ಗೇಮ್ಸ್ ಇರುತ್ತೆ ನೋಡಕ್ಕೆ ತುಂಬಾ ಮಜಾ ಇರುತ್ತೆ ನಾವೆಲ್ಲ ಕೂತ್ಕೊಂಡು ಈ ಶೋ ಎಂಜಾಯ್ ಮಾಡಬೇಕು ದಿಗಂತ್ಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಂತದ್ರಲ್ಲಿ ಇಂತ ಒಳ್ಳೆ ಶೋ ಬಂದ್ರೆ ಅವನು ಇಷ್ಟಪಡದೆ ಇರ್ತಾನಾ ದಿಗಂತ್ ಮತ್ತೆ ಎಲ್ಲಿಗೆ ಹೋಗ್ತಿದ್ದೀಯಾ ಗಾನ ಭಜನ ಮುಗಿತು ನನಗೆ ಬೋರ್ ಆಗ್ತಿದೆ ನಾನು ಹೊರಗೆ ಹೋಗಿ ಏಂಜಲ್ ವೇಟ್ ಮಾಡ್ತಾ ಇರ್ತೀನಿ ಅಲ್ಲ ದಿಗಂತ್ ಏ ದಿಗಂತ್ ಸರ್ ಹೋಗ್ಲಿ ಬಿಡಿ ನೀವೇನೇ ಹೇಳಿದ್ರು ಅವ್ರ ಮನಸ್ಸು ಇಲ್ಲಿಲ್ಲ ಅಲ್ಲಪ್ಪ ಅವನು ಒಬ್ಬನೇ ಮಾ ಪರವಾಗಿಲ್ಲ ಬಿಡಿ ನಾನು ಹೊರಗಡೆ ಇದ್ದು ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ ದಿಗಂತ್ ಪ್ಲೀಸ್ ಸ್ಟಾಪ್ ಓಡ್ಬಿಡಿ ನಿಂತ್ಕೊಳ್ಳಿ ಅದು ಅದಿತಿ ಅವ್ರ ಕಾರ್ ಅಲ್ಲ ಪ್ಲೀಸ್ ನನ್ ಮಾತು ಕೇಳಿ ದಿಗಂತ್ ದಿಗಂತ್ ನಿಂತ್ಕೊಳ್ಳಿ ದಿಗಂತ್ Digant 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 Angel Angel kar Digant please please calm down calm down relax aage nigitra vaartira biddu athu accident aagi gaay madkotira aste nan maat kele Angel al hogtidre na thumme irbeka never nan Angel hogtira Digant please calm down listen to me illa nan nim maat kelala nan bari Angel maat maatra kelado Digant adu Aditya avr aagidre haag nimna bittu hogtidra illa tane haag idmele adu bere yaro artha maarkoli ದಿಗಂತ್ ನಿಮ್ಗೆ ಅದಿತಿ ಅವ್ರ ಮೇಲೆ ನಂಬಿಕೆ ಇಲ್ವಾ ಅದಿತಿ ಅವರಾಗಿದ್ರೆ ಆ ರೀತಿ ಬಿಟ್ಟು ಹೋಗ್ತಿದ್ರ ನಿಮ್ಮನ್ನ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅದು ಅದಿತಿ ಅವ್ರ ಕಾರ್ ತರ ಇದೆ ಅಷ್ಟೇ ಆದ್ರೆ ಅದು ಅದಿತಿ ಅವ್ರ ಕಾರ್ ಅಲ್ಲ ಅರ್ಥ ಆಗ್ತಿದ್ಯಾ ಬನ್ನಿ ಮನೆ ಹೋಗೋಣ ಬನ್ನಿ ಬನ್ನಿ ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಕ್ ಹೋಗ್ತಿದ್ದೀನಕ್ಕ
ಎಲ್ಲಿ ಯಾರಾದರೂ ಆ ಬ್ಯಾಗ್ ಓಪನ್ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ದಡಮ್ಮ ರೂಮ್ ಒಳಗೆ ಹೋದ್ರಕ್ಕ. ಪ್ರಣತಿ, ಸುಮ್ಮನೆ ಇಂಥ ರಿಸ್ಕ್ ತಗೊಳಕ್ ಹೋಗ್ಬೇಡ. ಮೊದ್ಲೇ ದೊಡ್ಡಮ್ಮಂಗೆ ನೀನು ಅಂದ್ರೆ ಅಷ್ಟಕ್ಕಷ್ಟೇ. ನಾನ್ ಎಚ್ಚರಿಕೆಯಿಂದ ಇರ್ತೀನಕ್ಕ, ನೀನ್ ಯೋಚನೆ ಮಾಡ್ಬೇಡ. ನೀನ್ ಆದಷ್ಟು ಬೇಗ ಮನೆಗ್ ಬಾ. ನಿಮ್ ಮನೆಗ್ ಬಂದ್ಮೇಲೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಸರಿ ಪ್ರಣತಿ, ಹುಷಾರು. ಸರಿ ಅಕ್ಕ. ನಿಜವಾಗ್ಲೂ ಯಾರಾದ್ರೂ ಬಂದಿದ್ರಾ ಅಥವಾ ಎಲ್ಲ ನನ್ನ ಭ್ರಮೆನಾ? ಬಂದಿದ್ದೀಗಂತ ಅಲ್ಲ ದಿಗಂತ್, ಯಾಕೆ ಹಾಕೊಡಿದ್ರಿ? ಹಾ, ನಿಮ್ಗೆ ಹರ್ಟ್ ಆಗಿದೆ, ಏನ್ ಮಾಡ್ಬೇಕಿತ್ತು? ಏನಿಲ್ಲ, ನಾ ಬಿಟ್ಟೋಗ್ತಲ್ಲ, ನನಗೆ ಭಯ ಆಯ್ತು, ಅದಕ್ಕೆ ಕಾರಿಂದ ಓಡ್ದೆ. ನಿಮ್ಗೆ ಯಾಕ ಭಯ? ಹಾಗೆ ಯಾಕೆ ಅನ್ಕೊಳ್ಳೋದು? ಇವತ್ತು ನನ್ನ ಒಬ್ಬನ್ನೇ ಬಿಟ್ಟು ಆಫೀಸ್ಗೆ ಹೋದ್ಲು. ನಿಮ್ಗೆ ಅದಿತಿ ಅಂದ್ರೆ ಇಷ್ಟ ಅಲ್ವಾ? ನನ್ಗೆ ಏಂಜಲ್ ಅಂದ್ರೆ ತುಂಬಾ ಇಷ್ಟ. ಈಗ ಅದಿತಿ ಅವ್ರಿಗೆ ನೀವು ಅಂದ್ರೆ ಇಷ್ಟನಾ? ಏಂಜಲ್ಗೂ ನಾನಂದ್ರೆ ತುಂಬಾ ಇಷ್ಟ. ಹಾಗಿದ್ಮೇಲೆ ಅವ್ರು ಯಾಕೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಹೇಳಿ? ನೋಡಿ, ನೀವಿಲ್ಲಿ ಎಷ್ಟು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀರೋ ಅದೇ ರೀತಿ ಆಫೀಸ್ ಅಲ್ಲಿ ಅವರು ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೋತಿರ್ತಾರೆ. ಆದ್ರೆ ಆಫೀಸ್ ನಾವಿಬ್ರು ಜೊತೆಲಿ ಹೋಗೋದನ್ನ ಡಿಸೈಡ್ ಮಾಡಿದ್ವಿ. ಆದ್ರೆ ಏಂಜಲ್ ನನ್ನ ಬಿಟ್ಟು ಅವಳು ಒಬ್ಳು ಹೋಗಿದ್ದಾಳೆ. ಅದು ನಿಮ್ಗೋಸ್ಕರ ತಾನೇ? ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮ್ಗೆ ಥೆರಪಿ ಚೆನ್ನಾಗಾಗ್ಲಿ ಅಂತ ತಾನೆ? ನೀವು ಥೆರಪಿ ಚೆನ್ನಾಗಾಗಿ ನೀವು ಸ್ಟ್ರಾಂಗ್ ಆದ್ರೆ ಅದಿತಿ ಅವ್ರ ಜೊತೆಗೆ ನೀವು ಆಫೀಸ್ಗೆ ಹೋಗ್ಬೋದಲ್ವಾ? ನಿಜವಾಗ್ಲೂ ನಾನ್ ಏಂಜಲ್ ಜೊತೆ ಆಫೀಸ್ಗೆ ಹೋಗ್ತೀನಾ? ಹಾಗಿದ್ರೆ ನಾನು ಬೇಗ ಸ್ಟ್ರಾಂಗ್ ಆಗ್ತೀನಿ. ಎಸ್, ನೀವು ಸ್ಟ್ರಾಂಗ್ ಆಗ್ತೀರಾ. ಅದಿತಿ ಅವರು ಮತ್ತೆ ನೀವು ಒಟ್ಟಿಗೆ ಆಫೀಸ್ಗೆ ಹೋಗ್ತೀರಾ. ಆದ್ರೆ ಈಗೆಲ್ಲ ನೀವು ಯಾರಿಗೂ ಹೇಳಿದ್ರೆ ಆಚೆ ಹೋಗ್ಬಾರ್ದು. ಈ ತರ ಮಾಡಿದ್ರೆ ಮನೇಲಿರೋರಿಗೆಲ್ಲ ಎಷ್ಟು ಟೆನ್ಷನ್ ಆಗುತ್ತೆ ಹೇಳಿ? ಅದಿತಿ ಅವ್ರಿಗೇನಾದ್ರೂ ನೀವು ಈ ತರ ಮಾಡಿರೋದು ಗೊತ್ತಾದ್ರೆ ಅವ್ರೆಷ್ಟು ಬೇಜಾರಾಗ್ಬೋದು. ಏಂಜಲ್ ಬೇಜಾರು ಮಾಡಕ್ ನನಗೆ ಇಷ್ಟ ಇಲ್ಲ. ಗುಡ್, ಈಗ ಒಳಗ್ ಬನ್ನಿ. ಎಲ್ಲರೂ ಗಾಬರಿ ಹಾಕಿದ್ದಾರೆ. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಏಂಜಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಗ ನಾನು ಹೇಳಿಲ್ವ ನಿಮ್ಗಾಗ್ಲೇ, ಅದಿತಿ ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಪರವಾಗಿಲ್ಲ, ಆದ್ರೂ ನಾನು ಇಲ್ಲೇ ಇರ್ತೀನಿ, ಏಂಜಲ್ಗೋಸ್ಕರ ಕಾಯ್ತೀನಿ. ಓಕೆ, ಅರೆ ಮತ್ತೆ ಆ ತಪ್ಪು ಮಾಡಬಾರ್ದು. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗೋಗಿಲ್ಲ. ಓಕೆ, ಪ್ರಾಮಿಸ್ ಮಾಡಿ. ಪ್ರಾಮಿಸ್. ಓಕೆ, ನಿಮ್ಗೇನಾದ್ರು ಬೇಕಿದ್ರೆ ಹೇಳಿ. Thank you.
ನೀನೆ ಸರಿ ನೀನೆ ಗುರಿ ನೀನೆ ನನ್ನ ದಾರಿ ನೀನೆ ನಗು ನೀನೆ ಅಡು ನೀನೆ ನನ್ನ ಭೇರಿ ಈ ಲೋಕಯೇ ನಾನಿರುವೆ ನಿನ್ನ ಜೊತೆ ಸುಖಾಂತ ನಮ್ಮ ಕಥೆ ಓ ಸಖಿಯೇ ಸಖಿಯೇ ಸಾವರಿಸು ಓ ಸಖಿಯೇ ಸಖಿಯೇ ಸಾವರಿಸು ಓ ಸಖಿಯೇ ಸಖಿಯೇ ಸಾವರಿಸು ಓ ಸಖಿಯೇ ಸಖಿಯೇ ಸಾವರಿಸು ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಾನು ನೋಡಿದ ತಕ್ಷಣ ಯಾಕೆ ಓಡ್ ಬಂದ್ರಿ? ನೀವು ನೋಡಿದಾಗ ನಿಮ್ ಜೊತೆ ತೂ ಬಿಟ್ಟದ್ ಮರ್ತಾ ಇತ್ತು, ಈಗ ನಿಮ್ ಜೊತೆ ತೂ ತೂ ತೂ. ಹೆಚ್ಚಿಗೆ ಮಾತಾಡ್ಬೇಡ, ಇಲ್ಲಿಗೆ ಯಾಕೆ ಬಂದೆ ಮೊದಲು ಅದನ್ನ ಹೇಳು. ಅದು ಕಾಫಿ ಕೊಡೋಣ ಅಂತ ಬಂದಿದ್ದೆ. ಓಹೋ, ಕಾಫಿ ಕೊಡಕ್ ಬಂದ್ಯಾ? ಎಲ್ಲಿ ಕಾಫಿ ಕೊಡು, ಕಾಫಿ ಕೊಡು. ಎಲ್ಲಿ ಕಾಫಿ ಕಪ್? ದೊಡಮ್ಮ, ಅದು ಕಾಫಿ ಕೊಡೋಕಲ್ಲ, ಕೇಳೋಕೆ. ಕಾಫಿ ಕುಡಿತೀರಾ ಅಂತ ಕೇಳೋದಕ್ಕೆ ಬಂದಿದ್ದೆ. ನನಗೆಲ್ಲ ಗೊತ್ತಿದೆ, ಈಗ ನನಗೆ ಕಾಫಿ ಟೀ ಏನು ಬೇಕಾಗಿಲ್ಲ, ನೀನು ಇಲ್ಲಿಂದ ಹೋಗು. ಅಲ್ಲ ದೊಡಮ್ಮ, ಹೋಗು ಅಂತ ಹೇಳಿದ್ನಲ್ಲ, ನನಗೇನಾದ್ರೂ ಬೇಕಾದ್ರೆ ನಾನೇ ಕೇಳ್ತೀನಿ. ಅಂತಾನೆ ನನ್ನ ಆಫೀಸ್ ಇಂದ ಬೇಗ ಓಡ್ ಬಂದೆ. ನೀವ್ ನೋಡಿದ್ರೆ ನನ್ ಮೇಲೆ ಕೋಪ ಮಾಡ್ಕೊಂಡು ಟೂ ಬಿಡ್ತಿದ್ದೀರಾ? ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ನನ್ಗೂ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನಾನು ಒಬ್ಬನೇ ಬಿಟ್ಟು ಆಫೀಸ್ಗೆ ಹೋಗಿದ್ಯಲ್ಲ, ನನಗೂ ತುಂಬಾ ಬೇಜಾರಾಗಿತ್ತು. ಫುಲ್ ಮನೇಲಿ ನಾನು ಒಬ್ಬನೇ ಇದ್ದಂಗಿತ್ತು ಗೊತ್ತಾ? ರೀ, ಮನೇಲಿ ಎಲ್ರು ಇದ್ರಲ್ವಾ? ಆದ್ರೂ ನೀನ್ ಇದ್ದಾಗಲ್ಲ. ಸಾರಿ, ನನ್ನ ಕ್ಷಮಿಸಿ. Thank you.
ಅವ್ನಿಗೆ ಗಿಫ್ಟ್ ಅಂದ್ರೆ ಇಷ್ಟ ಅಲ್ವಾ? ಮತ್ತೆ ತಗೊಳ್ಳಿ, ನಾನು ನಿಮ್ಗೋಸ್ಕರ ಅಂತಾನೆ ತಂದಿರೋದು, ಪ್ಲೀಸ್ ತಗೊಳ್ಳಿ. ನನಗ್ ಬೇಡ. ಇದ್ರಲ್ಲಿ ಏನಿದೆ ಅಂತ ನೋಡಲ್ವಾ ನೀವು? ನನಗಿನ್ನು ನಿನ್ಮೇಲೆ ಕೋಪ ಹೋಗಿಲ್ಲ. ನೀನೀಗ ಬರೀ ಏಂಜಲ್ ಆಗಿಲ್ಲ, ನೀನೀಗ ಕಂಪ್ನಿ ಬಾಸ್ ಆಗಿದ್ಯಾ. ಅದಕ್ಕೆ ನನ್ನ ಒಬ್ಬನೇ ಬಿಟ್ಟೋಗಿರೋದು. ಇನ್ಮೇಲೆ ನಾನು ಇನ್ನು ಏಂಜಲ್ ಅಂತ ಕರೆಯಲ್ಲ, ಬಾಸ್ ಅಂತ ಕರಿತೀನಿ. ಹಾಯ್ ಬಾಸ್, ವೆಲ್ಕಮ್ ಬಾಸ್, ಆಫೀಸ್ ಚೆನ್ನಾಗಿತ್ತ ಬಾಸ್? ಜೀ ಸಾರಿ ಕೇಳ್ದೆ ತಾನೆ, ಇನ್ನೂ ನನ್ನ ಮೇಲೆ ಕೋಪನಾ? ಸರಿ, ಹಾಗಿದ್ರೆ ನನಗೆ ನೀವು ಪನಿಷ್ಮೆಂಟ್ ಕೊಡಿ. ಓಹೋ, ನೀನ್ ಸಾರಿ ಕೇಳಿದ್ಯಲ್ಲ, ಇಟ್ಸ್ ಓಕೆ. ನಿನ್ನ ಪನಿಷ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸರಿ ಬನ್ನಿ, ಒಳಗ್ ಹೋಗೋಣ. ಇದ್ರಲ್ಲಿ ಏನ್ ಗಿಫ್ಟ್ ಇದೆ? ಅದನ್ನ ನೀವು ರೂಮ್ಗೆ ಹೋಗಿ ನೀವೇ ಓಪನ್ ಮಾಡಿ ನೋಡಿ. ಹೌದು, ಬೆಳಿಗ್ಗೆಯಿಂದ ನೀವೇನೇನ್ ಮಾಡಿದ್ರಿ? ನಾನು ಬಾಬು ನ್ಯೂ ಫ್ರೆಂಡ್ ಗೇಮ್ ಆಡಿದ್ವಿ. ಏನೇನ್ ಗೇಮ್ ಆಡಿದ್ರಿ? ಅದು ಆಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನಂತ ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಇದು ಮೊದಲನೇ ಸಲ ಅವರೊಬ್ಬರನ್ನೇ ಮನೇಲಿ ಬಿಟ್ಟು ನಾನು ಹೊರಗೆ ಹೋಗಿದ್ದು. ಅವ್ರಿಗಿಂತ ಹೆಚ್ಚಾಗಿ ನಾನು ಅವ್ರನ್ನ ಬಿಟ್ಟು ಹೋಗಿದ್ದ ಆತಂಕ ನನಗೆ ತುಂಬಾ ಇತ್ತು. ಈ ಕನ್ಸು ನನ್ನ ಕೇರೆ ಅವ್ರಿಗೆ ತುಂಬಾ ಮುಖ್ಯವಾಗಿರೋದು. ಹೋಗಿ ಮಾತಾಡ್ಕೊಂಬನ್ನಿ. ಅಂದಾಗೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಡಾಕ್ಟರ್. ಏಂಜಲ್ ಬಾ, ತುಂಬಾ ಹೇಳೋದಿದೆ. ಅದಕ್ಕೆ ಸುಮಂತ್ ಬನ್ನಿ. ಅದ್ಯಾವ್ದೋ ಪೇಪರ್ಸ್ ನೋಡ್ತಾ ಇದ್ರಿ? ಅದು ಹಳೆ ಪೇಪರ್ಸ್, ನಮಗದ್ ಬೇಕೋ ಬೇಡವೋ ಅಂತ ನೋಡ್ತಿದ್ದೆ ಅಷ್ಟೇ. ಸುಮಂತ್ ಏನೋ ಮಾಡ್ತಿದ್ಯಾ? ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ. ಬಾ ಹೋಗೋಣ. ನೀನ್ ಹೋಗಿರೋ, ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಯಾಕೋ ಡಲ್ಲಾಗಿದ್ಯಾ? ಏನಿಲ್ಲ ಕಣ. ಹುಷಾರಿಲ್ವಾ? ಮನೆ ಹೋಗಿ ರೆಸ್ಟ್ ಮಾಡು. ಹಾಗೇನಿಲ್ಲ, ಹುಷಾರಾಗಿದ್ದೀನಿ. ಮತ್ತ್ಯಾಕೋ ಹೀಗಿದ್ಯಾ? ಏನಿಲ್ಲ ಬಿಡ. ನೋಡು, ನೀನು ಹೇಳ್ತಿರೋದು ನೋಡಿದ್ರೆ ಏನೋ ವಿಷಯ ಮುಚ್ಚಿಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನಾದರೂ ಇದ್ರೆ ಹೇಳು ಸುಮಂತ್. ಹಾಗೇನಿಲ್ಲ, ನಡಿ ಕಾನ್ಫರೆನ್ಸ್ ಅಟೆಂಡ್ ಮಾಡೋಣ. ಸುಮಂತ್, ನಿನ್ನ ಸೀಕ್ರೆಟನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳು, ನಾನು ಇನ್ನೂ ಬಲವಂತ ಮಾಡಲ್ಲ. ನಾನೀಗ ಅತ್ಗೆ ಕ್ಯಾಬಿನ್ಗೆ ಹೋಗಿದ್ದೆ, ಆಗ ಅವರು ತಕ್ಷಣ ನೋಡ್ತಿದ್ದಿದ್ದು ಒಂದು ಫೈಲ್ನ ಎತ್ತಿಟ್ಬಿಟ್ರು. ಹಾಗಂತ ನನ್ನ ಅತ್ಗೆ ಮೇಲೆ ಅನುಮಾನ ಪಡ್ತಾ ಇಲ್ಲ, ಅವ್ರು ನನ್ನಿಂದ ಯಾಕೆ ಮುಚ್ಚಿಡಕ್ಕೆ ಪ್ರಯತ್ನ ಪಟ್ಟರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅತ್ಗೆ ಹತ್ರ ನೇರವಾಗಿ ನಿನ್ ಕೇಳ್ಬೇಕಿತ್ತು. ಕೇಳ್ದೆ ಕಣ, ಆದ್ರೆ ಅವ್ರು ಕೊಟ್ಟಿದ್ದ ಉತ್ತರದಿಂದ ನನಗೆ ಸಮಾಧಾನ ಆಗ್ಲಿಲ್ಲ. ಮೇ ಬಿ ನಾನು ಹೋಗಿದ್ರು ಹಾಗೆ ನಡ್ಕೋತಿದ್ರು ಅನ್ಸುತ್ತೆ. ಅಂದ್ರೆ ಅದ್ಗೆ ಏನೋ ವಿಚಾರ ಗೊತ್ತಾಗಿದೆ, ಅವ್ರು ಅದನ್ನ ನಮ್ಮಿಂದ ಮುಚ್ಚಿಡಕ್ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅವ್ರು ಯಾಕೆ ಹಾಗೆ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ವಿಷಯನ ನೀನು ತುಂಬಾ ಸೀರಿಯಸ್ ಆಗಿ ತಗೋತಿದ್ಯಾ ಅಂತ ಅನ್ಸುತ್ತೆ ಸುಮಂತ್. ಅದ್ಗೆ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ನಮ್ಮ ಹತ್ರ. ಹೇಳುವಂತ ವಿಷಯ ಏನಾದ್ರೂ ಇದ್ರೆ ಖಂಡಿತ ಅವ್ರು ಹೇಳ್ತಾರೆ. ಮತ್ತೆ ಪೇಪರ್ಸ್ನ ಬಚ್ಚಿಟ್ಟಿದ್ದು ನಿಜವಾಗ್ಲೂ ಅದರಲ್ಲಿ ಏನು ಇಲ್ಲದೆ ಇರ್ಬೋದು. ನೀನು ಅಲ್ಲಿಗೆ ಹೋಗೋದಕ್ಕೂ ಅತ್ಗೆ ಪೇಪರ್ ಎತ್ತಿಡ್ತಿರೋದಕ್ಕೂ ಟೈಮಿಂಗ್ ಒಂದೇ ಆಗಿರ್ಬೋದು ಅಷ್ಟೇ. ಮೇ ಬಿ ಇಟ್ಸ್ ಅ ಶೀರ್ ಕೋಇನ್ಸಿಡೆನ್ಸ್ ಅಷ್ಟೇ ಸುಮಂತ್. ಹಾಗಂತೀಯ? ಹಾಗೇ ಇರುತ್ತೆ. ನೋಡು, ನಿನ್ ಚಿಕ್ಕ ವಿಚಾರನ ತಲೆಗೆ ಹಾಕೊಂಡು ಅನ್ನೆಸರಿ ಯೋಚನೆ ಮಾಡ್ತಿದ್ಯ. ನಾನು ವೇಟ್ ಮಾಡಿರ್ತೀನಿ, ಬೇಗ ಬಾ. ಓಕೆ? ನಾನು ನಿಜವಾಗ್ಲೂ ಚಿಕ್ಕ ವಿಷಯನ ದೊಡ್ಡ ಮಾಡ್ತಾ ಇದ್ದೀನ ಅಥವಾ ಅದು ನಿಜವಾಗ್ಲೂ ಕೋಇನ್ಸಿಡೆನ್ಸಾ? ಇಲ್ಲ ಅದಕ್ಕೆ ನಿಜವಾಗ್ಲೂ ನಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರ? ಅದಿತಿ ಯಾರು ಎಕ್ಸ್ಪೆಕ್ಟ್ ಮಾಡ್ದಿರೋಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾಳೆ ಅನ್ಸುತ್ತೆ. ಏನ್ ಮಾಡ್ತಿದ್ದಾಳೆ, ಯಾಕೆ ಮಾಡ್ತಿದ್ದಾಳೆ, ಒಂದು ಕ್ಲೂನೇ ಬಿಟ್ಕೊಡ್ತಿಲ್ಲ.
ಇವನ್ನ ಹೇಗ್ ಟ್ರ್ಯಾಕ್ ಮಾಡೋದು? ಹೇಗಾದ್ರೂ ಟ್ರ್ಯಾಕ್ ಮಾಡ್ಲೇಬೇಕು. ಅದಿತಿ, ಆಫೀಸ್ನ ಮೊದಲ ದಿನ ಹೇಗನಿಸ್ತಮ್ಮ? ಕೆಲವು ಫೈಲ್ಗಳನ್ನ ನೋಡಿದೆ, ಕೆಲವು ಲೆಕ್ಕಗಳು ಕಣ್ಣಿಗೆ ಬಿದ್ವು. ಆ ಫೈಲ್ಗಳನ್ನ ನಿಮಗೂ ತೋರಿಸ್ತೀನಿ, ಆಗ ಅದನ್ನ ನೋಡಿ ನೀವೇನ್ ನಿರ್ಧಾರ ತಗೋತಿರೋ ಅದು ನಿಮಗ್ ಬಿಟ್ಟಿದ್ದು.